नाम के स्तोत्र वागली प्रिय सहोदर सहोदरियरे ಒಂದು ವಾಕ್ಯವನ್ನು ಓದಿಕೊಳ್ಳುವುದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ, ಪರಲೋಕದ ದೇವರೇ, ಕೃಪಾ ಸಂಪೂರ್ಣನೇ, ಈ ವಾಕ್ಯವನ್ನು ಕೇಳುವಂತ ಎಲ್ಲರ ಹೃದಯಗಳಿಗೆ ಎಲ್ಲರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಆ ಹೃದಯ ಕಲ್ಲಾದ ಹೃದಯವನ್ನು ತೆಗೆದುಹಾಕಿ ಮೃದುವಾದ ಹೃದಯವನ್ನು ದಯಪಾಲಿಸು. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ನಮ್ಮ ಮೇಲೆ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕಟಾಕ್ಷ ಇರಲಿ ದೇವರೇ. ನಾವು ಓದುವಂತ ವಾಕ್ಯದಿಂದ ಎಷ್ಟೋ ಜನರು ನಿನ್ನ ಕಡೆ ತಿರುಗಿಸುವಂತೆ ಕೃಪೆ ತೋರಿಸು, ದಯ ತೋರಿಸು. ವಾಕ್ಯದ ಮುಖಾಂತರ ನೀನೇ ನಡೆಸ್ತಾ ಬರಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರಲ್ಲಿ ಜೀವಿಸುವಾಗ, ನಾವು ಪ್ರಾರ್ಥನೆಯಲ್ಲಿ ಜೀವಿಸುವಾಗ, ನಾವು ವಾಕ್ಯದಲ್ಲಿ ಜೀವಿಸುವಾಗ, ನಾವು ಆತನ ಪ್ರಸನ್ನತೆಯಲ್ಲಿ ಜೀವಿಸುವಾಗ, ಆತನನ್ನು ಸಾನ್ನಿಧ್ಯದಲ್ಲಿ ಜೀವಿಸುವಾಗ ಭಯಪಡುವ ಅವಶ್ಯ ಇಲ್ಲ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿ ಜೀವಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಯಾವ ಚಿಂತೆ ಇರಲಿ, ಯಾವ ಬಾಧೆ ಇರಲಿ, ಯಾವ ನೋವು ಇರಲಿ, ಯಾವುದೇ ಅನಾರೋಗ್ಯ ಇರಲಿ, ಯಾವುದೇ ಭಾರ ಇರಲಿ, ಅದು ಯೇಸು ಕ್ರಿಸ್ತನು ತೆಗೆದುಹಾಕುವವನಾಗಿದ್ದಾನೆ. ವಾಕ್ಯದಲ್ಲಿ ಅದೇ ಮುಂದೆ ಓದತಕ್ಕಂಥ ವಚನದಲ್ಲಿ 7ನೇ ವಚನದಲ್ಲಿ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ ವಾಕ್ಯ ನಮಗೆ ಪ್ರಕಟಿಸುತ್ತದೆ. ಪ್ರಿಯರೇ, ನಾವಾತನಲ್ಲಿ ಜೀವಿಸುವಾಗ, ನಾವಾತನಲ್ಲಿ ನೆಲೆಗೊಂಡಿರುವಾಗ, ನಾವಾತನ ಸಾನ್ನಿಧ್ಯ ಬಯಸುವಾಗ ದೇವರ ಪ್ರಸನ್ನತೆ ಕಾಣುವವರಾಗಿದ್ದೇವೆ. ಯಾವ ವಿಷಯವಾಗಿ ಚಿಂತೆ ಮಾಡಬಾರದು. ಪ್ರಿಯರೇ, ದೇವರು ನಮಗೋಸ್ಕರ ಚಿಂತಿಸುವವನಾಗಿದ್ದಾನೆ. ಆದರೆ ದೇವರು ನೋಡುವಂತದ್ದು ಏನೆಂದ್ರೆ ಮನುಷ್ಯರ ಹೃದಯಗಳನ್ನು ನೋಡುವಂತ ದೇವರಾಗಿದ್ದಾನೆ. ನಾವು ಭೂಮಿಯ ಮೇಲೆ ಜೀವಿಸ್ತಾ ಇದ್ದೇವೆ, ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ಒಂದು ಸಾರಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ವಾಕ್ಯ ಏನನ್ನ ಹೇಳುತ್ತದೆ, ನಾವು ಹೇಗೆ ನಡೆದುಕೊಂಡು ನಡೀತಾ ಇದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಂತ ಸಂಗತಿಯಾಗಿದೆ. ಪ್ರಿಯರೇ, ಅದಕ್ಕೆ ನಾನೇ ಬಹಳ ಸಾರಿ ಅದರ ವಚನ ಬರೆದಿದ್ದೇನೆ. ಪ್ರತಿಯೊಂದು ಮನುಷ್ಯನು ಭೂಮಿಯ ಮೇಲೆ ಜೀವಿಸುವಂತ ಪ್ರತಿಯೊಂದು ಮಾನವರಿಗಾಗಿ ಯೇಸು ಕ್ರಿಸ್ತನು ಚಿಂತಿಸುವವನಾಗಿದ್ದಾನೆ. ಪ್ರಿಯರೇ, ಅದಕ್ಕೆ ನಾನೇ ಬರೆದಿರುವಂತ ರಾಗ ಅದರಲ್ಲಿ ಅದೇ ವಚನ ಇದೆ. ನಿನಗಾಗಿ ಚಿಂತಿಸುವ ದೇವರು ಇದ್ದಾನೆ, ತಿಳಿದಿಲ್ಲ ನಿನಗೆ ಕ್ರಿಸ್ತನ ಮಹಿಮೆ. ನಿನಗಾಗಿ ಚಿಂತಿಸುವ ದೇವರು ಇದ್ದಾನೆ, ತಿಳಿದಿಲ್ಲ ನಿನಗೆ ಕ್ರಿಸ್ತನ ಮಹಿಮೆ. ಆಧಾರ ಇಲ್ಲ ಎಂದು ಭಯಪಡಬೇಡ, ಆಧಾರ ಇಲ್ಲ ಎಂದು ಭಯಪಡಬೇಡ, ಆತನೇ ಆಧಾರ ನಿನಗೆ ರಕ್ಷಕ ಆಧಾರ. ಯಾವ ತರಹದ ಚಿಂತೆಯೋ ನಿನಗೆ ಯೇಸುವಿಗೆ ಹೇಳೋ, ತಮ್ಮ ದೇವರಿಗೆ ಹೇಳೋ. ಯಾವ ತರಹದ ಚಿಂತೆಯೋ ನಿನಗೆ ಯೇಸುವಿಗೆ ಹೇಳೋ, ತಮ್ಮ ದೇವರಿಗೆ ಹೇಳೋ. ಅಂತರಂಗದ ಸುದ್ದಿ ಬಲ್ಲವನೇ ಆತ, ಅಂತರಂಗದ ಸುದ್ದಿ ಬಲ್ಲವನೇ ಆತ, ಆತನೇ ಹೋರುವನು ನಿನ್ನ ಚಿಂತೆಯಲ್ಲ, ಆತನೇ ಹೋರುವನು. ಪ್ರಿಯ ಸಹೋದರರೇ, ನಿಮ್ಮ ಚಿಂತೆಯಲ್ಲ ದೇವರು ನೋಡ್ತಾ ಇದ್ದಾನೆ, ನಿಮ್ಗಿರುವಂತ ರೋಗ ದೇವರು ನೋಡ್ತಾ ಇದ್ದಾನೆ, ನಿಮ್ಗಿರುವಂತ ಚಿಂತೆ
ದೇವರು ನೋಡ್ತಾ ಇದ್ದಾನೆ. ನಿಮಗಿರುವಂತ ಅನಾರೋಗ್ಯ ದೇವರು ನೋಡ್ತಾ ಇದ್ದಾನೆ. ನೀವು ಪ್ರಾರ್ಥಿಸುವುದಾದರೆ, ಆತನಲ್ಲಿ ನೆಲೆಗೊಂಡು ಜೀವಿಸುವುದಾದರೆ, ಆತನ ಸಾನ್ನಿಧ್ಯ ನೀವು ಬಯಸುವವರಾದರೆ, ನಿಮ್ಮ ಚಿಂತೆಗಳೆಲ್ಲ ದೂರ ಮಾಡ್ತಾನೆ, ನಿಮ್ ಭಾರ ಎಲ್ಲ ಆತ ಹೊತ್ತುಕೊಳ್ತಾನೆ. ಪ್ರಿಯರೇ, ಆತನು ತಿಂದ ಒಂದೊಂದು ಪೆಟ್ಟುಗಳಿಂದ ನಮಗೆ ರಕ್ಷಣೆ ಆಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಆತನು ಸತ್ಯ ದೇವರು. ಅದಕ್ಕೆ ಹೇಳಿದ್ರು, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನನ್ನ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಆತನೇ ಹೇಳಿದ್ದಾನೆ. ಪ್ರಿಯರೇ, ನಾವೆಲ್ಲರೂ ಆತನಲ್ಲಿ ಜೀವಿಸಿ ನಡೆದುಕೊಳ್ಳುವುದಾದರೆ, ಭಯಭಕ್ತಿಯಿಂದ ಜೀವಿಸುವುದಾದರೆ, ಆವತ್ತು ಅಬ್ರಹಾಮನಿಗೆ ಮಾಡಿರುವಂತಹ ಆಶೀರ್ವಾದ, ಆವತ್ತು ಇಸಾಕ ಯಾಕೋಬರಿಗೆ ಮಾಡಿರುವಂತಹ ಆಶೀರ್ವಾದ, ಆವತ್ತು ಶಾದ್ರಕ್ ಮೇಶಕ್ ಅಬೇದರನ್ನ ಆಶೀರ್ವಾದ ಮಾಡಿರುವಂತಹ ದೇವರು ಇವತ್ತು ನಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಇದು ನಾನೊಬ್ಬ ಪರಿಶುದ್ಧಾತ್ಮ ಭರಿತನಾಗಿ ಈ ಒಂದು ಮಾತು ಹೇಳ್ತಾ ಇದ್ದೇನೆ. ಇದು ನಾನು ಹೇಳುವಂತ ಮಾತಲ್ಲ ಪ್ರಿಯರೇ, ಇದು ಪರಿಶುದ್ಧಾತ್ಮ ದೇವರು ಈ ಪಾಸ್ಟರ್ ಟಿ ವಿ ಸಿಂಗರ್ ಅವರಿಂದ ನಿಮ್ಗೆ ಎಚ್ಚರಿಕೆ ಮಾಡ್ತಾ ಇದ್ದಾರೆ. ದೇವರಲ್ಲಿ ನೆಲೆಗೊಂಡಿರುವುದಾದ್ರೆ ಭಯ ಪಡುವ ಅವಶ್ಯ ಇಲ್ಲ. ಪ್ರಿಯರೇ, ಪ್ರಾರ್ಥನೆ ಮಾಡಿರಿ, ಆತನ ವಾಕ್ಯದಂತೆ ನಡೆದುಕೊಳ್ಳಿರಿ. ದೇವರು ಖಂಡಿತವಾಗಿ ನಿಮ್ಮನ್ನು ಮುಟ್ಟಿ ವಾಸಿ ಮಾಡುತ್ತಾನೆ. ದೇವರು ಖಂಡಿತವಾಗಿ ನಿಮಗೆ ಆಶೀರ್ವಾದ ಮಾಡುತ್ತಾನೆ. ದೇವರು ಖಂಡಿತವಾಗಿ ನಿಮಗೆ ಬ್ಲೆಸ್ ಆಶೀರ್ವಾದ ಮಾಡುತ್ತಾನೆ. ದೇವರು ಖಚಿತವಾಗಿ ನಿಮ್ಮನ್ನು ಮುಟ್ಟುತ್ತಾನೆ. ಪರಿಶುದ್ಧಾತ್ಮ ದೇವರು, ಸತ್ಯ ದೇವರು, ಅವನು ಆದಿಯು ಅಂತ್ಯಯು ಮಧ್ಯಸ್ಥಕನು ಆಗ್ತಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಿಯರೇ, ಇದು ನಾನೊಬ್ಬ ಅಭಿಷಕ್ತನಾಗಿ ಈ ವಾಕ್ಯದಿಂದ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ನೀವು ಆತನಲ್ಲಿ ನೆಲೆಗೊಳ್ಳುವುದಾದರೆ ದೇವರ ಆತ್ಮವು ನಿಮಗೆ ಸ್ಪರ್ಶ ಮಾಡ್ತಾ ಇದೆ. ದೇವರ ಆತ್ಮನ ಬಲ ನಿಮ್ಮ ಮೇಲೆ ಬರ್ತಾ ಇದೆ. ದೇವರು ಕೊಟ್ಟಿರುವಂತಹ ಈ ನಿಮ್ಮ ಆತ್ಮೀಕ ಲಾಭಕ್ಕಾಗಿ ಈ ವಾಕ್ಯವನ್ನು ದೇವರು ಆಶೀರ್ವಾದ